ಇದು ಟ್ರಾನ್ಸ್ಪರೆಂಟ್ ಬ್ಲೈಂಡ್ಸ್ ಇದೆ ಓಕೆ ನೋಡಿ ಈ ಬ್ಲೈಂಡ್ಸ್ ಇದೆಯಲ್ಲ ಇದು ಇದು ಡಬಲ್ ಶೇಡ್ ಬರುತ್ತೆ ಹೀಟ್ ಕಂಟ್ರೋಲ್ ನೋಡುತ್ತೆ ಇದು ಓಕೆ ಇದರಲ್ಲಿ ಏನು ಟ್ರಾನ್ಸ್ಪರೆಂಟ್ ಇರಲ್ಲ 100% ಸರ್ 100% ಬ್ಲ್ಯಾಕ್ ಔಟ್ ಆ ಬ್ಲೈಂಡ್ಸ್ ಎನಿ ಒನ್ ಬ್ಲೈಂಡ್ಸ್ ನಿಮಗೆಲ್ಲ ಇಷ್ಟಕ್ಕೆ ಸಾಕು ನನಗೆ ಕಿಟಕಿಗೆ ಸಾಕು ನೋಡಿ ಸ್ಟಾಪು ಹಾಯ್ ಎಲ್ರಿಗೂ ನಮಸ್ಕಾರ ಮಸಾಲ ಚಾಯ್ ಮೀಡಿಯಾಗೆ ಸ್ವಾಗತ ಯೂಶ್ವಲಿ ನಾವು ಮನೆಗೆ ಆಗಲಿ ಆಫೀಸ್ಗೆ ಆಗಲಿ ಕಿಟಕಿಗಳಿಗೆ ಕರ್ಟನ್ ಹಾಕಿಸ್ತಾ ಇರ್ತೀವಿ ಬಟ್ ಕರ್ಟನ್ ಬಿಟ್ಟು ನೆಕ್ಸ್ಟ್ ಲೆವೆಲ್ ಬೇಕು ಅಂತ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಆ ಥರದ್ದೊಂದು ಪ್ರಾಡಕ್ಟ್ನ ನಿಮಗೆ ತೋರ್ಸಕ್ಕೆ ಬಂದಿದ್ದೀವಿ ಈಗ ನಮ್ಮ ಆಫೀಸ್ಗೆ ನಾವು ಬ್ಲೈಂಡ್ಸ್ನ ಹಾಕಿಸ್ತಾ ಇದ್ದೀವಿ ಅದ್ರ ಕ್ವಾಲಿಟಿ ಏನು ಮತ್ತು ಅದು ಹೇಗೆ ಹಾಕ್ತಾರೆ ಮತ್ತು ಅದ್ರ ಪ್ರೈಸ್ ಏನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬರೋಣ ಬನ್ನಿ ನೋಡ್ಬೋದು ಇಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ ಬ್ಲೈಂಡ್ಸ್ ಹಾಕ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಶ್ರೀನಿವಾಸ ಅಂತ ಈ ಕರ್ಟನ್ಸ್ಗೂ ಬ್ಲೈಂಡ್ಸ್ಗೂ ಏನು ಸರ್ ಡಿಫ್ರೆನ್ಸ್ ಕರ್ಟನ್ಸ್ ಅಂದರೆ ಕ್ಲಾತ್ ಸರ್ ಇದು ಬ್ಲೈಂಡ್ಸ್ ನೀವು ಬ್ಲೈಂಡ್ಸ್ ಹಾಕಿದ್ರೆ ಓವರ್ಲ್ಯಾಪ್ ಆಗುತ್ತೆ ನಿಮಗೆ ಓಕೆ ಆಫೀಸ್ಗೆಲ್ಲ ಇದು ಪರ್ಟಿಕ್ಯುಲರ್ಗೆ ಬ್ಲೈಂಡ್ಸ್ ಯೂಸ್ ಮಾಡೋದು ಸರ್ ನೀವು ಇವನ್ ಆಫೀಸ್ಗೆ ಹೌಸ್ಗೂ ಸಹ ಬ್ಲೈಂಡ್ಸ್ ಫಿಟ್ ಮಾಡೋದು ಸರ್ ಇದರಲ್ಲಿ ನಿಮಗೆ ರೋಲರ್ ಬ್ಲೈಂಡ್ಸ್ ಎಲ್ಲ ಫಿಟ್ ಮಾಡಿರೋದು ನೋಡ್ತಾರೆ ಬಂದು ರೋಲರ್ ಬ್ಲೈಂಡ್ಸ್ ರೋಲರ್ ಇದು ಓಕೆ ರೋಲರ್ ರೋಲರಲ್ಲಿ ನಿಮ್ಗೆ ನೋಡಿ ಇಷ್ಟು ವೆರೈಟಿ ಇದೆ ಸರ್ ಓಕೆ ಎಲ್ಲ ಕಂಪ್ನಿ ಇದೆ ಸರ್ ವೆಲ್ಸ್ ಕಂಪ್ನಿದು ನಿಮಗೆ ಇಷ್ಟು ವೆರೈಟಿ ನೋಡ್ಬೋದು ಕಲರ್ ಡಿಫ್ರೆನ್ಸು ಆಮೇಲೆ ಬ್ಲ್ಯಾಕ್ ಔಟು ನಾರ್ಮಲ್ ಬ್ಲ್ಯಾಕ್ ಔಟು ಶೇಡು ಈಗ ನೋಡಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ಬ್ಲೈಂಡ್ಸ್ ನಿಮಗೆ ಬ್ಲ್ಯಾಕ್ ಔಟ್ ಆಗಿಲ್ಲ ಇದು ಓಕೆ ಅಂದರೆ ಬೆಳಕು ಬರುತ್ತೆ ಸರ್ ಬೆಳಕು ಲೈಟ್ ಟ್ರಾನ್ಸ್ಪರೆಂಟ್ ಇರುತ್ತೆ ನೀವು ಇದೇ ಶೇಡಲ್ಲಿ ನೋಡಿದ್ದೀರ ಇದರ ಟ್ರಾನ್ಸ್ಪರೆಂಟ್ ಬ್ಲೈಂಡ್ಸ್ ಸರ್ ನಿಮಗೆ ಇದು ಟ್ರಾನ್ಸ್ಪರೆಂಟ್ ಬ್ಲೈಂಡ್ಸ್ ಇದೆ ಓಕೆ ನೋಡಿ ಈ ಬ್ಲೈಂಡ್ಸ್ ಇದೆಯಲ್ಲ ಇದು ಇದು ಡಬಲ್ ಶೇಡ್ ಬರುತ್ತೆ ಹೀಟ್ ಕಂಟ್ರೋಲ್ ನೋಡುತ್ತೆ ಇದು ಓಕೆ ಇದರಲ್ಲಿ ಏನು ಟ್ರಾನ್ಸ್ಪರೆಂಟ್ ಇರಲ್ಲ 100% ಸರ್ 100% ಬ್ಲ್ಯಾಕ್ ಔಟ್ ಆ ಬ್ಲೈಂಡ್ಸು ಎನಿ ಒನ್ ಬ್ಲೈಂಡ್ಸ್ ನಿಮಗೆಲ್ಲ ಎನಿ ಒನ್ ಬ್ಲೈಂಡ್ ಎರಡು ಥರ ಇರುತ್ತೆ ನಿಮ್ಮ ಹತ್ರ ಹಾಂ ಅಂದರೆ ಬೆಳಕು ಬರೋದು ಅಥವಾ ಬೆಳಕು ಬರದೇ ಇರೋದು ಎರಡು ಟ್ರಾನ್ಸ್ಪರೆಂಟ್ ಇರುತ್ತೆ ಬ್ಲ್ಯಾಕ್ ಔಟ್ ಇರುತ್ತೆ 100% ಬ್ಲ್ಯಾಕ್ ಔಟ್ ಆಗುತ್ತೆ ಸರ್ ಬ್ಲೈಂಡ್ಸ್ ಓಕೆ ಒಂದು ನಾವು ಗ್ಯಾರಂಟಿ ನಮ್ದು ಇನ್ಸ್ಟಾಲೇಷನ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಾಡ್ತಾ ಇದ್ದಾರೆ ಸರ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಸಂದೀಪ್ ಅಂತ ಸರ್ ಓಕೆ ಸುಪ್ರೀತ ಅಂತ ಸರ್ ಇವರು 10 years ಇಂದ ಇದೆ ಬ್ಲೈಂಡ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಹೆಸರು ಮುತ್ತ ಅಂತ ನಾನು 10 ವರ್ಷದಿಂದ ರಾಕೇಶ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ವಿಂಡೋ ಬ್ಲೈಂಡ್ಸ್ ಏನಾದ್ರೂ ಫಿಕ್ಸ್ ಮಾಡ್ತೀವಿ ನಾವು ನೀವು ಬೆಂಗಳೂರಲ್ಲಿ ಎಲ್ಲಿ ಅಡ್ರೆಸ್ ಕೊಟ್ಟರೆ ಲೊಕೇಶನ್ ಕೊಟ್ಟರೆ ಆ ಮನೆ ಬಂದು ಮೆಜರ್ಮೆಂಟ್ ತಗೊಂಡು ಫಿಕ್ಸ್ ಮಾಡ್ತೀವಿ ನಾವು ಓಕೆ ಫಸ್ಟ್ ನೀವು ಬಂದು ಮೆಜರ್ಮೆಂಟ್ ತಗೊಂಡು ಹೋಗ್ತೀರಾ ಆಮೇಲೆ ಫಸ್ಟ್ ಮೆಜರ್ಮೆಂಟ್ ಬಂದು ತಗೊಂಡು ಹೋಗ್ತೀವಿ ಅವನು ಕೊಟೇಶನ್ ಕೊಡ್ತಾರೆ ಆಮೇಲೆ ನಮ್ಗೆ ಕಾಂಟ್ರಾಕ್ಟ್ ಬರುತ್ತೆ ನಾವು ಬ್ಲೈಂಡ್ಸ್ ತಗೊಂಡು ಬಂದು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಆದಮೇಲೆ ನಮ್ಮ ಸಾರ್ಗೆ ಒಂದು ಫೋಟೋ ನಿಮ್ಮ ಕಸ್ಟಮರ್ ಒಂದು ಫೋಟೋ ಕಳಿಸ್ಬಿಟ್ಟು ನಾವು ಹೊರಡ್ತೀವಿ ಸರ್ ಅದು ಈಗ ನಮ್ಮ ಆಫೀಸಲ್ಲಿ ಒಂದು ಕಿಟಕಿಗೆ ಬ್ಲೈಂಡ್ಸ್ನ ಹೇಗೆ ಹಾಕ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಅವ್ರನ್ನ ಕೇಳೋಣ ಹೇಗೆ ಬ್ಲೈಂಡ್ಸ್ ಹಾಕೋದು ನೀವು ಇವಾಗ ಈ ಸೈಜು ವಿಂಡೋ 78 ಇದೆ 78 ಅಂದರೆ ಈ ಕಡೆ 3 ಇಂಚ್ ಆ ಕಡೆ 3 ಇಂಚ್ ತಗೊಳ್ಬೇಕು ಓಕೆ ಅದಕ್ಕೆ ವಿಂಡೋ ಕ್ರಾಸ್ ಇದ್ರೆ ಕ್ರಾಸ್ ಇರುತ್ತೆ ಒಂಥರ ಸೊಟ್ಟಾಗಿಟ್ಟಾಗಿರುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಮೇಲೆಯಿಂದ ವಾಲ್ನಿಂದ ಮೆಜರ್ಮೆಂಟ್ ತಗೊಳ್ಬೇಕು ವಾಲ್ನಿಂದ ಮೆಜರ್ಮೆಂಟ್ ತಗೊಂಡು ಎಷ್ಟು ಹೈಟ್ಗೆ ತಗೊಂಡಿದ್ರೆ ಮೇಲೆ 3 ಇಂಚ್ ಮೇಲೆ ಹೈಟ್ ತಗೊಳ್ತೀವಿ ನಾವು ಹೈಟ್ ತಗೊಂಡ್ರೆ 3 ಇಂಚ್ ವಿಡ್ತ್ ತಗೊಂಡ್ರೆ 3 ಇಂಚ್ ಒಂದು ಬ್ಲೈಂಡ್ಗೆ 3 ಇಂಚ್ ಬರುತ್ತೆ ಮೇಲೆ ಹೈಟ್ ತಗೊಂಡ್ರೆ 90 ಇಂಚಸ್ ಮಾಡ್ತೀನಿ 90 ಇಂಚಸ್ ಮಾಡಿಬಿಟ್ಟು ಈ ಬ್ರಾಕೆಟ್ ಇದೆಯಲ್ಲ ಈ ಬ್ರಾಕೆಟ್ ಇಟ್ಬಿಟ್ಟು ಅದಕ್ಕೆ ಒಂದು ಪೆನ್ಸಿಲ್ ಅಲ್ಲಿ ಸೆಂಟರ್ ಅಲ್ಲಿ ಹೋಲ್ ಮಾರ್ಕ್ ಮಾಡ್ಬಿಟ್ಟು ಮಾರ್ಕ್ ಮಾಡ್ಬಿಟ್ಟು ಮಿಷಿನ್ ಅಲ್ಲಿ ಡ್ರಿಲ್ ಮಾಡಬೇಕು ಓಕೆ ಬ್ರಾಕೆಟ್ ಮಾಡಬೇಕು ಆದ್ಮೇಲೆ ಸೇಮ್ ಹೈಟ್ ಮೇಲೆಯಿಂದ ಚೆಕ್ ಮಾಡ್ಕೋತೀರಾ ಮತ್ತೆ 90 ಇಂಚಸ್ ಚೆಕ್ ಮಾಡ್ತೀವಿ 90 ಇಂಚಸ್ ಚೆಕ್ ಮಾಡಿದ್ಮೇಲೆ ತೀರಾ ಬ್ರಾಕೆಟ್ ಇಟ್ಬಿಟ್ಟು ರಿಂಗ್ ತರ ಉಲ್ಟಾ ಮಾಡ್ಬೇಕು ಕುತ್ಕೊಳ್ಳುತ್ತೆ ಓಪನ್ ಆಯ್ತಾ
ನಾವು ಕಟನ್ ಯಾವಾಗ ಬೇಕಾದ್ರೂ ತೆಗೆದು ಯಾವತ್ ಬೇಕಾದ್ರೂ ಈಸಿ ಆಗುತ್ತೆ. ಬೇಕಾದ್ರೆ ಪೈಂಟಿಂಗ್ ಹೊಡಿತಾ ಇದೀರಾ, ಅವಾಗ ಏನ್ ಮಾಡ್ಬೇಕು, ರಿವರ್ಸ್ ರಿವರ್ಸ್ ಮಾಡಿದ್ರೆ ಇದಿರುತ್ತೆ, ಅದನ್ನ ರಿವರ್ಸ್ ಮಾಡ್ಕೊಂಡು ತಕ್ಕ ಬಿಚ್ಚಿ ಬಂದ್ಬಿಡುತ್ತೆ. ತಿರ್ಗಿ ಹಾಕುವಾಗ ಹಿಂಗ ಹಾಕ್ಬೇಕು, ಅಲ್ಲಿ ಹಾಕ್ಬಿಟ್ಟು ಈ ಕಡೆ ಇರೋದು ತಿರ್ಸ್ಕೊಂಡಿದ್ದೀರಲ್ಲ ಇದು, ಅದಕ್ಕೆ ಸ್ವಲ್ಪ ಸೀದಾ ಮಾಡಬೇಕು. ಸೀದಾ ಮಾಡಿಬಿಟ್ಟು ಸ್ವಲ್ಪ ಮತ್ತೆ ಟೈಟ್ ಮಾಡಿ, ಟೈಗ ತಿರ್ಗ ಟೈಟು ಆಯ್ತು ಅಷ್ಟೇ. ಇವಾಗ ಇದು ಎಲ್ಲಿ ಬೇಕಂದ್ರೆ ಇವಾಗ ಇಲ್ಲಿದೆ, ಇವಾಗ ಕೆಳಗಡೆ ಇಸ್ತೀರಿ, ಇವಾಗ ಕಿಕ್ಕಿ ಇಲ್ಲಿದೆ, ಓಕೆ ಇಲ್ಲಿಂದ ಸ್ಟಾಪು, ಸ್ಟಾಪ್ ಆಯ್ತಾ. ಸ್ಟಾಪ್ ಆದ್ಮೇಲೆ ಇಲ್ಲಿ ಒಂದು ಬೆರಳು ಇಕ್ಕೊಳ್ಬೇಕು, ಇದು ಒಂದು ಕೆಳಗಡೆ ಸ್ಟಾಪ್ ಆದಾಗಂತ ಗೋಲಿ ಹಾಕ್ತೀವಿ ನಾವು. ಇಷ್ಟಕ್ಕೆ ಸಾಕು ನನಗೆ, ಕಿಟಕಿಗೆ ಸಾಕು ನೋಡಿ, ಸ್ಟಾಪು ಹೋಗುತ್ತೆ ಮೇಲೆ ಹೋಗುತ್ತೆ, ಡೌನ್ ಬರ್ಬೇಕಂದ್ರೆ ಅದೇ ಡೌನ್. ಈ ಬ್ಲೇಡ್ಸ್ ಇವಾಗ ರೆಡಿ, ಇಷ್ಟೇ ಇದು ಇದು ಬ್ಲೇಡ್ಸ್. ಬೇಕಂದ್ರೆ ಈ ಚೈನ್ ಇದ್ರೆ ಆಫ್ ಮಾಡಬಹುದು, ಬೇಡ ಅಂದ್ರೆ ಇವಾಗ ಲುಕ್ ಬೇಕಂದ್ರೆ ಇಷ್ಟು ದೂರ ಇಕ್ಬಹುದು. ಸ್ವಲ್ಪ ಬೆಲ್ಕ್ಗೆ ಬೆಲ್ಕ್ ಬೇಡ, ಇಷ್ಟು ಫುಲ್ ಬೆಲ್ಕ್ ಬೇಡ ಅಂದ್ರೆ ಫುಲ್ ಕ್ಲೋಸ್ ಮಾಡ್ಬಿಡ್ಬೋದು. ಇದು ಆಫೀಸ್ ಯೂಸ್ ಆಗುತ್ತೆ, ಎನಿ ಒನ್ ಬ್ಲೇಡ್ಸ್ ಆಗಲಿ ಆಲ್ ಬ್ಲೇಡ್ಸ್ ಸಿಗುತ್ತೆ. ನೀವು ಆಕ್ಸರ್ ರೋಲರ್ ನಿಮ್ಮ ಆಫೀಸ್ಗೆ ಎಲ್ಲ ಸಿಗುತ್ತೆ ಸರ್. ಮತ್ತೆ ಮನೆ ಆಫೀಸ್ ಎಲ್ಲಿ ಎಲ್ಲಿ ಎನಿ ಒನ್ ಸರ್ ಜಾಸ್ತಿ ಅಪಾರ್ಟ್ಮೆಂಟ್ ಜಾಸ್ತಿ ಹೋಗುತ್ತೆ, ಆಫೀಸ್ ಜಾಸ್ತಿ ಹೋಗುತ್ತೆ. ಆಫೀಸ್ಗೆಲ್ಲ ವರ್ಟಿಕಲ್ ಬ್ಲೇಡ್ಸ್ ರೋಲರ್ ಬ್ಲೇಡ್ಸ್ ಯೂಸ್ ಮಾಡ್ತಾರೆ. ಆಫೀಸ್ಗೆಲ್ಲ ನಿಮಗೆ ವುಡನ್ ಬ್ಲೇಡ್ಸು, ಪಿ ವಿ ಸಿ ಬ್ಲೇಡ್ಸು, ರೋಲರ್ ಬ್ಲೇಡ್ಸ್ ಎನಿ ಒನ್ ರೇರ್ ಸರ್ ಆಫೀಸ್ಗೆ. ಮತ್ತೆ ಜೀಬ್ರಾ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಕರ್ಟನ್ಸ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಬ್ಲೈಂಡ್ಸ್ ಅಷ್ಟೇ, ಬ್ಲೈಂಡ್ಸ್ ಅಷ್ಟೇ ಸರ್. ಕರ್ಟನ್ಸ್ ಎಲ್ಲ ಇಲ್ಲ, ಬ್ಲೈಂಡ್ಸ್ ವುಡನ್ ಫ್ಲೋರಿಂಗ್, ವಿನೈಲ್ ಫ್ಲೋರಿಂಗ್ ಮಾಡ್ಕೊಡ್ತೀವಿ ಸರ್ ಅಷ್ಟೇ. ಓಕೆ ಓಕೆ, ನೀವೇ ಬಂದು ಎಲ್ಲ ಫಿಟ್ ಮಾಡ್ಕೊಡ್ತೀವಿ ಅಂದ್ರೆ ಸರ್? ಫಿಕ್ಸಿಂಗ್ ಎಲ್ಲ ನಮ್ದೇ ಇರುತ್ತೆ, ಆಲ್ ಓವರ್ ಬೆಂಗಳೂರು ಎಲ್ಲಿದ್ರು. ಓಕೆ, ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್. ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಈಗ ಆಲ್ ಓವರ್? ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನಿಲ್ಲ ಸರ್, ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನಿಲ್ಲ. ಯಾವ ವೆರೈಟೀಸ್ ಇದೆ ನಿಮ್ಮ ಹತ್ರ? ಜೀಬ್ರಾ ಬ್ಲೇಡ್ಸ್ ಇರುತ್ತೆ ಸರ್, ಅದು ಬಿಟ್ಟರೆ ವುಡನ್ ಬ್ಲೇಡ್ಸ್ ಅಂತ ಸಿಗುತ್ತೆ ಸರ್, ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ. ಮತ್ತೆ ವರ್ಟಿಕಲ್ ಬ್ಲೇಡ್ಸ್ ಆಫೀಸ್ಗಳಿಗೆಲ್ಲ ವರ್ಟಿಕಲ್ ನೋಡಿರ್ಬೋದು, ವರ್ಟಿಕಲ್ ಬ್ಲೇಡ್ಸ್. ಇದು ರೋಲರ್ ಬ್ಲೇಡ್ಸ್. ಮತ್ತೆ ಔಟ್ ಸೈಡ್ ಬಾಲ್ಕನಿ ಬ್ಲೇಡ್ಸ್ ಬೇಕು ಅಂದ್ರೆ ಪಿ ವಿ ಸಿ ಬ್ಲೇಡ್ಸ್ ಅಂತ ಬರುತ್ತೆ ಸರ್. ನೀವು ಎಲ್ಲ ಬ್ಲೇಡ್ಸ್ ನಮ್ಮ ಹತ್ರ ಸಿಗುತ್ತೆ ಸರ್. ಓಕೆ, ಏನ್ ಪ್ರೈಸು ಇದ್ರ ಪ್ರೈಸ್ ಹೇಳಿ? ಇದು ನಿಮಗೆ 75 ರುಪೀಸ್ ಇಂದ ನಿಮಗೆ 200 ರುಪೀಸ್ ಹೋಗಿದೆ ಸರ್. ಕ್ವಾಲಿಟಿ ಮೇಲೆ ಡಿಫೆನ್ಸ್, ವಾರಂಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ವಾರಂಟಿ ಬಗ್ಗೆ ಏನು ಹೇಳಿ ಸರ್? ಒಂದು 1 ಇಯರ್ ವ್ಯಾರಂಟಿ ಗ್ಯಾರಂಟಿ ಎರಡು ಇರುತ್ತೆ ಸರ್. 1 ಇಯರಲ್ಲಿ ನಮಗೆ ಫ್ಯಾಬ್ರಿಕ್ ಏನಾದ್ರು ಹಾಳಾಯಿತು, ಆಮೇಲೆ ಈಗ ರೋಲರ್ ಪಿ ಸಿ ಬ್ಲೇಡ್ಸ್ ಅಂತ ಹೊರಗಡೆ ಹಾಕಿರ್ತೀವಿ, ಅದು ನಿಮಗೆ ಗಾಳಿ ಬರ್ತದೆ ಜೋರ ಹೊಡೆದೋಗ್ಬಿಟ್ರೆ ಅದಕ್ಕೆ ನಾವು ಗ್ಯಾರಂಟಿ ಇರಲ್ಲ ಸರ್. ಅದು ಮುಖ್ಯ ಬಲ ಹಾಕಿಸ್ಕೊಂಡ್ರೆ ಮಾತ್ರ ನಾವು ಗ್ಯಾರಂಟಿ ಇರುತ್ತೆ. ಅದನ್ನ ಬಿಟ್ಟು ನೀವೇನಾದ್ರು ಬೇರೆ ಈಗ ಫ್ಯಾಬ್ರಿಕಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು, ಆಮೇಲೆ ಏನಾದ್ರು ಕಳ್ಚೋಗ್ಬಿಡ್ತು, ಈ ಥರದ್ದೆಲ್ಲ ಅದು ಮಿಷಿನ್ ವರ್ಕ್ ಆಗಿಲ್ಲ ಅಂದರೆ ಅದೆಲ್ಲ ನಾವು ಗ್ಯಾರಂಟಿ ಇರುತ್ತೆ ಸರ್. ಏನಾದರೂ ಏನಾದರೂ ವರ್ಕ್ ಆಗಿಲ್ಲ ಆ ಥರ ಎಲ್ಲ ನಾವೇನು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಓಕೆ, ಏನಾದರೂ ಸರ್, ನಿಮ್ಮ ಶಾಪ್ ಎಲ್ಲಿರೋದು ಅಥವಾ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನಾವು? ಸರ್, ನಮ್ಮದು ಬಾಪೂಜಿ ನಗರಲ್ಲಿ ಶಾಪ್ ಇರೋದು, ಆಲ್ ಓವರ್ ಕರ್ನಾಟಕ ಎಲ್ಲೋದ್ರು ಮಾಡ್ತೀವಿ. ಬೆಂಗಳೂರು ಪ್ರಕೃತಿಯಲ್ಲ ಬೆಂಗಳೂರು ನಮ್ಮದು ಎವ್ರಿವನ್ ಇರುತ್ತೆ. ನಮ್ದು ಆರ್ಡರ್ ಕೊಟ್ಟು ಒಂದು 2-3 ಡೇಸ್ ಒಳಗೆ ನಿಮಗೆ ಫಿಕ್ಸಿಂಗ್ ಆಗಿಬಿಡುತ್ತೆ. ಮತ್ತು ನಿಮ್ಗೆ ಏನಾದರೂ ನಮ್ಮನ್ನು ಸಂಪರ್ಕಿಸ್ಬೇಕು ಅಂದರೆ ಫೋನ್ ನಂಬರ್ ಬಂದು 7618712507 ಸರ್, ಇದು ನಮ್ಮ ನಂಬರು. ಹಾಗೆ ಅಡ್ರೆಸ್ ಹೇಳ್ಬಿಡಿ ನಿಮ್ದು ಶಾಪ್ ಇರೋದು. ಶಾಪ್ ಅಡ್ರೆಸ್ ಬಂದು ಎ ಪಾಯಿಂಟ್ ಅಂಟರ್ಪ್ರೈಸಸ್ ಇದೆ ಸರ್, ಬಾಪೂಜಿ ನಗರ ಸೆಕೆಂಡ್ ಕ್ರಾಸ್ ಸೆಕೆಂಡ್ ಮೈನ್ ರೋಡ್ ಸರ್, ಬಾಪೂಜಿ ನಗರಲ್ಲಿ 86 ಡೋರ್ ನಂಬರು. ಅಲ್ಲಿ ಬಂದರೆ ನಾವು ಕಾಂಟ್ಯಾಕ್ಟ್ ಮಾಡೋದು, ಫೋನ್ ನಂಬರ್ ಮಾಡಿದ್ರೆ ಸಾಕು ಸರ್, ನಾವು ಆ ಇರೋ ಜಾಗಕ್ಕೆ ಹೋಗಿ ನಾವೇ ಒಂದು ಕೊಟೇಶನ್ ಕೊಡ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಬ್ಲೈಂಡ್ಸ್ ಹಾಕಿದ ಮೇಲೆ ಹೇಗಿತ್ತು ಅಂತ ಆಫೀಸು ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಇವ್ರು ಕೆಲಸ ಎಲ್ಲ ಮಾಡಿದ್ದಾರೆ. ನಿಮ್ಮ ಮನೆಗೂ ಅಥವಾ ನಿಮ್ಮ ಆಫೀಸ್ಗೂ ಈ ತರ ಬ್ಲೈಂಡ್ಸ್ ಹಾಕಿಸ್ಬೇಕು ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಈ ವಿಡಿಯೋ ಇಷ್ಟ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀವಿ. ಧನ್ಯವಾದಗಳು.